ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಥರ ವ್ಯಾಕ್ಸಿನೇಷನ್ ಹಾಕ್ತಾರೆ, ಎಲ್ಲಿ ಹಾಕ್ತಾರೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಬಂದುಬಿಟ್ಟು ಫೈಜರ್ ಮತ್ತು ಆಸ್ಟ್ರಾಜೆನಿಕಾ ಅಂತ ಎರಡು ವೆರೈಟಿ ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದಾರೆ. ನಿಮಗೆ ಒಂದು ಐಡಿಯಾ ಬರಬೇಕು ಅಂದರೆ ಫೈಜರ್ ಬಂದುಬಿಟ್ಟು ಒಂಥರ ಕೋವ್ಯಾಕ್ಸಿನ್ ಥರ, ಮತ್ತು ಆಸ್ಟ್ರಾಜೆನಿಕಾ ಬಂದುಬಿಟ್ಟು ಕೋವಿಶೀಲ್ಡ್ ಥರ. ಸೊ ಆ ಥರ ಇಲ್ಲಿ ಈ ಎರಡು ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದಾರೆ. ನಾನು ಇದನ್ನು ಬುಕ್ ಮಾಡಿ ಒಂದು ಎರಡು ಮೂರು ತಿಂಗಳಾಯಿತು. ಸೊ ಮೊದಲು ನಾನು ಬುಕ್ ಮಾಡಿದಾಗ ಅಷ್ಟೊಂದು ಕೇಸಸ್ ಇರಲಿಲ್ಲ. ಇವಾಗ ನಾನು ಬುಕ್ ಮಾಡಿ ಎರಡು ಮೂರು ತಿಂಗಳಾದಮೇಲೆ ಮೋರ್ ದ್ಯಾನ್ 1000 ಕೇಸಸ್ ಎವ್ರಿ ಡೇ ಬರ್ತಾ ಇದೆ. ಸೊ ಬೆಟರ್ ಇವಾಗ ವ್ಯಾಕ್ಸಿನ್ ಹಾಕ್ಕೊಳ್ಳೋ ಟೈಮ್ ಬಂತು ಅಂದ್ಕೋತೀನಿ. ಬನ್ನಿ ಹೋಗೋಣ. ಈ ಹಾಸ್ಪಿಟಲ್ ಬಂದುಬಿಟ್ಟು ನಾವಿರೋ ಜಾಗದಿಂದ ಒಂದು 10-15 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು 5 ಕಿಲೋಮೀಟರ್ಸ್ಗಿಂತ ಜಾಸ್ತಿ ದೂರ ಹೋಗಂಗಿಲ್ಲ. ಇವಾಗ ಲಾಕ್ಡೌನ್ ಇರೋದರಿಂದ ಆಲ್ಮೋಸ್ಟ್ 3 ಮಂತ್ಸಿಂದ ನಾವು ಲಾಕ್ಡೌನಲ್ಲೇ ಇದ್ದೀವಿ. ಬರೀ ವ್ಯಾಕ್ಸಿನೇಷನ್ಗೆ ಮಾತ್ರ ನಾವು ನಮ್ಮ ಸಿಟಿನ ಬಿಟ್ಟು ಬೇರೆ ಕಡೆ ಹೋಗ್ಬೋದು. ನಾನಿವತ್ತು ಫೈಜರ್ ವ್ಯಾಕ್ಸಿನೇಷನ್ ಹಾಕ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಫೈಜರ್ ಸ್ವಲ್ಪ ಇಷ್ಟು ದಿವಸ ಸಿಗ್ತಾ ಇರಲಿಲ್ಲ, ಅದಕ್ಕೆ ತುಂಬಾ ವೇಟಿಂಗ್ ಇತ್ತು. ನಾನು ಬುಕ್ ಮಾಡೋ ಟೈಮಲ್ಲಿ ಅವಾಗ ಇಮಿಡಿಯೇಟ್ ಅವೈಲೇಬಲ್ ಇತ್ತು, ಬಟ್ ಅವಾಗ ಅಷ್ಟೊಂದು ಕೇಸಸ್ ಇಲ್ಲ ಅಂತ ನಾನೇ ನೆಗ್ಲೆಕ್ಟ್ ಮಾಡಿದೆ. ಬಟ್ ಇವಾಗ ಕೇಸಸ್ ತುಂಬ ಜಾಸ್ತಿ ಆಗಿದೆ, ಪರವಾಗಿಲ್ಲ, ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಇವಾಗ ಸಿಕ್ಕಿದೆ ಫೈಜರು, ಹೋಗ್ತಾ ಇದ್ದೀನಿ. ಇಲ್ಲಿ ಗೌರ್ಮೆಂಟ್ ಕೂಡ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿ ಅಂತ ತುಂಬಾ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಅಟ್ಲೀಸ್ಟ್ ಒಂದು 70-80% ವ್ಯಾಕ್ಸಿನೇಷನ್ ಆದರೆ ಬಾರ್ಡರ್ ಓಪನ್ ಆಗೋ ಚಾನ್ಸಸ್ ಇದೆ, ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೋದು, ಅಟ್ಲೀಸ್ಟ್ 2 ಡೋಸ್ ಆದವರು ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ಬೋದು ಅನ್ನೋದು ಹೇಳಿದ್ದಾರೆ. ಬಾರ್ಡರ್ ಕ್ಲೋಸ್ ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು, ನಾವು ಕೂಡ ಇಂಡಿಯಾಗೆ ಹೋಗಿಲ್ಲ. ಸೊ ಅಟ್ಲೀಸ್ಟ್ ಇವಾಗಾದರೂ ನಮ್ಮದು 2 ಡೋಸ್ ಆದಮೇಲೆ ಏನಾದರೂ ಬಾರ್ಡರ್ ಓಪನ್ ಮಾಡಿದ್ರೆ ಹೋಪ್ಫುಲಿ ಇಂಡಿಯಾಗೆ ಹೋಗ್ಬೋದೇನೋ, ನೋಡೋಣ. ಡಿಸೆಂಬರಲ್ಲಿ ಇವರು ಓಪನ್ ಮಾಡ್ತಾರೆ, ಯಾಕೆಂತಂದರೆ ಕ್ರಿಸ್ಮಸ್ ಟೈಮು ಇವರಿಗೆ ತುಂಬಾ ಇಂಪಾರ್ಟೆಂಟು, ಕ್ರಿಸ್ಮಸ್ ಮತ್ತು ನ್ಯೂ ಇಯರು. ಸೊ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾದರೂ ಈ ಸರ್ತಿ ಅವರು ಬಾರ್ಡರ್ ಓಪನ್ ಮಾಡ್ತಾರೆ, ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟು ಅವರು ಕೂಡ ಬಾರ್ಡರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವು ಕೂಡ ವ್ಯಾಕ್ಸಿನೇಷನ್ ಹಾಕ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ತೀವಿ. ಇವಾಗ ನಾವು ಹಾಸ್ಪಿಟಲ್ ರೀಚ್ ಆದ್ವಿ. ಇಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ಗೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ, ಮತ್ತು ಕೋವಿಡ್ ಟೆಸ್ಟಿಗೋಸ್ಕರನೇ ಬೇರೆ ಮಾಡಿದ್ದಾರೆ. ಇದು ಬ್ಲ್ಯಾಕ್ ಟೌನ್ ಹಾಸ್ಪಿಟಲು. ಸೊ ಇದು ತುಂಬಾ ದೊಡ್ಡ ಹಾಸ್ಪಿಟಲ್ ಅಂತ ಹೇಳ್ಬೋದು. ಫಸ್ಟ್ ಕೌಂಟರಲ್ಲಿ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಮತ್ತು ನೀವೇನಾದರೂ ಐಸೋಲೇಟ್ ಮಾಡ್ತಾ ಇದ್ರೆ, ಏನಾದರೂ ಫೀವರ್ ಇದ್ದರೆ ಅದೆಲ್ಲ ಚೆಕ್ ಮಾಡಿ ನಿಮಗೆ ಅವ್ರದೇ ಆದ ಸ್ಯಾನಿಟೈಸರು ಮತ್ತು ಮಾಸ್ಕ್ ಎಲ್ಲ ಕೊಟ್ಬಿಟ್ಟು ನಿಮಗೆ ನೆಕ್ಸ್ಟ್ ಕೌಂಟರ್ಗೆ ಕಳಿಸ್ತಾರೆ. ಸೊ ಅಲ್ಲಿ ನೀವು ಮ್ಯಾಕ್ಸಿಮಮ್ 5 ಮೆಂಬರ್ಸಿಗೆ ಮಾತ್ರ ಅಲೌಡ್ ಇರುತ್ತೆ ಒನ್ ಟೈಮು. ಸೊ ಅಲ್ಲಿ ಹೋದ ತಕ್ಷಣ ನಿಮ್ಮ ಇಮೇಲ್ ಐಡಿಗೆ ಒಂದು QR ಕೋಡ್ ಕಳಿಸಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ಬೋದು, ಮಾಡ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ನಿಮ್ಮ ಮೆಡಿಕೇರ್ ಕಾರ್ಡ್ ನಂಬರು ಮತ್ತು ಒಂದು ID ಪ್ರೂಫ್ ಕಾರ್ಡ್ ನಂಬರು ಕೇಳ್ತಾರೆ. ಸೊ ಅದೆಲ್ಲ ಚೆಕಪ್ ಆದಮೇಲೆ ಒಂದು ಗ್ರೀನ್ ಕಲರ್ ಸ್ಟಿಕ್ಕರ್ ಕೊಡ್ತಾರೆ, ಸೊ ನೀವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ. ಮತ್ತು ಈ ಥರ ವ್ಯಾಕ್ಸಿನೇಷನ್ದು ಡಿಟೇಲ್ ಆಗಿ ಕೊಡ್ತಾರೆ, ಅಲ್ಲಿ ನೀವು ವ್ಯಾಕ್ಸಿನೇಷನ್ ಹಾಕೊಂಡ ತಕ್ಷಣ ಏನೇನು ಸೈಡ್ ಇಫೆಕ್ಟ್ ಆಗುತ್ತೆ ಅಂತ. ಸೊ ನೀವು ಇದೊಂದು QR ಕೋಡ್ ಕೊಡ್ತಾರೆ, ಇದನ್ನು ನೀವು ನಿಮ್ಮ ಮೆಡಿಕೇರ್ ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲಿ, ನೀವು ಆ ಮೆಡಿಕೇರ್ ಕಾರ್ಡ್ಗೆ ಇದನ್ನು ಲಿಂಕ್ ಮಾಡಿದ್ರೆ, ಸೊ ನಿಮ್ಮದು ಎಷ್ಟು ವ್ಯಾಕ್ಸಿನೇಷನ್ ಆಗಿದೆ ಅನ್ನೋದೆಲ್ಲ ಡಿಟೇಲ್ಸು ನಿಮ್ಮ ಮೆಡಿಕೇರ್ ಕಾರ್ಡಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ಅದನ್ನು ಎಲ್ಲೇ ಯಾವುದೇ ಸೆಂಟ್ರಲ್ಲಿ ತೋರಿಸಿದ್ರು ನೀವು ಎಷ್ಟು ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದೀರಾ ಮತ್ತು ಯಾವಾಗ ಹಾಕ್ಕೊಂಡಿದ್ದೀರಾ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ನೋಡ್ಬೋದು, ಒಂದು ಫುಲ್ ಹಾಸ್ಪಿಟಲ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ನಂದು ಇವಾಗ ವ್ಯಾಕ್ಸಿನೇಷನ್ ಆಯಿತು, ತುಂಬಾ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು, ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದರು, ವೇಟಿಂಗ್ ಏನೂ ಇರಲಿಲ್ಲ, ಮತ್ತು ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಸರಿಯಾಗಿ ನಿಮಗೆ ಎಷ್ಟು ML ಡೋಸ್ ಹಾಕ್ತಾ ಇದ್ದಾರೆ, ಮತ್ತು ಯಾವ್ದು ಹಾಕ್ತಾ ಇದ್ದಾರೆ, ಮತ್ತು ಅದರ ಎಕ್ಸ್ಪೈರಿ ಡೇಟು ಎಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ವ್ಯಾಕ್ಸಿನೇಷನ್ ಬಗ್ಗೆ ತಿಳಿಸ್ಕೊಟ್ಟು ಆಮೇಲೆ ನಿಮಗೆ ಇದನ್ನು ಇಂಜೆಕ್ಟ್ ಮಾಡ್ತಾರೆ. ಬನ್ನಿ, ಇವಾಗ ನಂದು ವ್ಯಾಕ್ಸಿನೇಷನ್ ಆಯಿತು. ಸೋಫಾರ್ ನನಗೇನೂ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಇಲ್ಲ, ಜಸ್ಟು ಸ್ವಲ್ಪ ಕೈ ಪೇನ್ ಇದೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿ, ಇದು ನಮಗೂ ಒಳ್ಳೆಯದು ಮತ್ತು ನಮ್ಮ ಜೊತೆ ಇರೋರಿಗೂ ಒಳ್ಳೆಯದು. ಬನ್ನಿ, ಇವಾಗ ಈ ಪೂರ್ತಿ ಹಾಸ್ಪಿಟಲ್ದು ಕ್ಯಾಂಪಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬಾ ಅಂದರೆ ತುಂಬ ದೊಡ್ಡ ಹಾಸ್ಪಿಟಲ್ ಅಂತ ಹೇಳ್ಬೋದು. ಇದು ಪ್ಯಾರಾಮೀಟರ್ದಲ್ಲೂ ಇದೆ, ವೆಸ್ಟ್ ಮೀಡಲ್ಲಿ, ಅದು ಕೂಡ ತುಂಬ ದೊಡ್ಡ ಹಾಸ್ಪಿಟಲು. ಬಟ್ ಈ ಹಾಸ್ಪಿಟ್ಲಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ,
ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.